ಓಲಾ ಊಬರ್ ಭವಿಷ್ಯ ನಾಳೆ ನಿರ್ಧಾರವಾಗುತ್ತಾ ಆಟೋವನ್ನ ಲಿಂಕ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರ ಬೇರೀ ಹಣವನ್ನ ಪೀಕ್ತಾ ಇದ್ರು ಸಾರ್ವಜನಿಕರ ಜೇಬಿಂದ ಇದೀಗ ಸಾರಿಗೆ ಇಲಾಖೆ ನೋಟಿಸ್ಗೆ ಓಲಾ ಊಬರ್ ಉತ್ತರವನ್ನ ಕೊಟ್ಟಿದ್ದಾರೆ ಏನಂತ ನಾವು ತಪ್ಪು ಮಾಡಿಲ್ಲ ನಾವು ಜಾಸ್ತಿ ದುಡ್ಡು ತಗೊಂಡಿಲ್ಲ ಗ್ರಾಹಕರಿಂದ ನಿಗದಿತ ದರವನ್ನಷ್ಟೇ ಪಡಿತಾ ಇದ್ದೀವಿ ಅನುಮಾನ ಇದ್ರೆ ಸಭೆಗೆ ಆಹ್ವಾನಿಸಿ ಅಂತ ಕಂಪನಿಗಳು ಇದೀಗ ಸರ್ಕಾರಕ್ಕೆ ಉತ್ತರ ಕೊಟ್ಟಿದ್ದಾರೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾಳೆ ಸಂಜೆವರೆಗೂ ಕೂಡ ಕಾಲಾವಕಾಶವನ್ನ ಕೊಟ್ಟಿದೀವಿ ಅಂತ ಸಾರಿಗೆ ಇಲಾಖೆ ಆಯುಕ್ತ ಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಕಳೆದ ವಾರದಲ್ಲಿ ಓಲಾ ಉಬರ್ ಅವರು ಆಟೋ ಇದಕ್ಕೆ ಚಾಲನೆಗೆ ಮಿನಿಮಮ್ ಫೇರ್ ನೂರಿಂದ ನೂರ ಫಿಕ್ಸ್ ಮಾಡಿ ಈ ಥರ ವಸೂಲಿ ಮಾಡ್ತಾ ಇದ್ದಾರೆ ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ನ್ಯೂಸ್ ಪೇಪರ್ ರಿಪೋರ್ಟ್ಸ್ ಬಂದಿತ್ತು ಕಂಪ್ಲೇಂಟ್ಸ್ ಬಂದಿತ್ತು ಈ ಆಧಾರದ ಮೇಲೆ ನಾವು ಆರನೇ ತಾರೀಕು ನಾವು ಓಲಾ ಮತ್ತು ಊಬರ್ ಮತ್ತು ರ್ಯಾಪಿಡೋ ಮೂರು ಜನಕ್ಕೂ ಸಹ ನಾವು ನೋಟಿಸ್ ಇಶ್ಯೂ ಮಾಡಿದ್ವಿ ನೋಟಿಸ್ ಇಶ್ಯೂ ಮಾಡಿ ಮೂರು ದಿನದೊಳಗಡೆ ಅಂದರೆ ಮೂರು ವರ್ಕಿಂಗ್ ಡೇಸ್ ಒಳಗಡೆ ಅವರು ರಿಪ್ಲೈ ಕೂಡ ಕೇಳಿದ್ವಿ ಈಗ ಅವರು ನಮಗೆ ಇಮೇಲ್ ಮುಕ್ ಮುಖಾಂತರ ಅವರಿಬ್ಬರು ಓಲಾ ಮತ್ತು ಊಬರ್ ಅವರು ನಮಗೆ ರಿಪ್ಲೈ ಕಳಿಸಿದ್ದಾರೆ ಅದನ್ನು ನಮ್ಮ ಟೆಕ್ನಿಕಲ್ ಟೀಮ್ ಆ ಟೆಕ್ನಿಕಲ್ ಟೀಮ್ಗೆ ನಾನುಕ್ಕಿಂತ ಲೀಗಲ್ ಟೀಮ್ ಅದರಲ್ಲಿ ಕಾನೂನು ಈಗಾಗಲೇ ಅವರು ಒಂದು ರಿಟ್ ಅಪೀಲಲ್ಲಿ ಒಂದು ಮಧ್ಯಂತರ ಆದೇಶ ಪಡೆದಿದ್ದಾರೆ ಏನಂತ ನಮ್ಮ ಏನಂತ ನಾಟ್ ಟು ಟೇಕ್ ಎನಿ ಕೋವರ್ಸಿವ್ ಸ್ಟೆಪ್ಸ್ ಈವನ್ ಫಾರ್ ದಿ ಅಲೆಜೆಡ್ ಇದು ವೈಲೇಷನ್ಸ್ ಆಫ್ ಅಗ್ರಿಗೇಟರ್ ರೂಲ್ಸ್ ಅಂತ ಸೊ ಅದ್ರ ಬಗ್ಗೆ ನಾವು ಈಗಾಗಲೇ ನಮ್ಮ ಕಾನೂನಿನ ತಜ್ಞರ ಜೊತೆ ಸಮಾಲೋಚನೆ ನಡೆಸ್ತಿದ್ದೀವಿ ಸರ್ಕಾರದ ಮಟ್ಟದಲ್ಲೂ ಸಹ ನಾವು ಸರ್ಕಾರದ ಗಮನಕ್ಕೂ ತಂದಿದ್ದೀವಿ ಅದರಲ್ಲಿ ಆದ್ರಿಂದ ಏನು ನಿರ್ಣಯ ಆಗುತ್ತೆ ಅದರಂತೆ ನಾವು ಮುಂದಿನ ಕಾರ್ಯ ಚಟುವಟಿಕೆ ಮಾಡ್ತೀವಿ ರಿಪ್ಲೈ ಏನಂತ ಮಾಡಿದ್ದಾರೆ ಅಂದರೆ ಅವರು ನಾವು ಯಾವುದೇ ತಪ್ಪು ಮಾಡಿಲ್ಲ ಯಾರೇ ಆಗಲಿ ತಪ್ಪು ಮಾಡಿದವರು ತಪ್ಪು ಮಾಡಿದ್ದೀವಿ ಅಂತ ಹೇಳಲ್ಲ ತಪ್ಪು ಮಾಡಿಲ್ಲ ನಾವು ಅಂತ ಹೇಳಿದ್ದಾರೆ ತಪ್ಪು ಮಾಡಿಲ್ಲ ನಾವು ಈ ರೀತಿ ಜನ ಜನದತ್ರ ಜಾಸ್ತಿ ದುಡ್ಡು ನಾವು ತೊಗೊಂಡಿಲ್ಲ ನಾವು ನಮ್ಮಿಂದ ನಾವು ಈ ಅಗ್ರಿಗೇಟ್ರ್ ಈ ಆಟೋ ಶುರು ಮಾಡಿರೋದ್ರಿಂದ ಆಟೋ ಸರ್ವಿಸ್ ಶುರು ಮಾಡಿರೋದ್ರಿಂದ ಜನಕ್ಕೆ ಮನೆ ಹತ್ರ ಮನೆ ಬಾಗಿಲಿಗೆ ಬರ್ತದೆ ಅಂತ ತಮ್ಮ ಅವ್ರೇನು ತಪ್ಪೇ ಮಾಡಿರಲಿಲ್ಲ ತಪ್ಪಿರಲಿಲ್ಲ ಜನರಿಗೆ ಇದರಿಂದ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂದ್ರೆ ಇಶ್ಯೂನೇ ರೈಸ್ ಆಗ್ತಿರಲಿಲ್ಲ ಒಂದು ಅದಂತೂ ತುಂಬಾ ಜನ ಅನುಭವಿಸ್ಬಿಟ್ಟಿದ್ದಾರೆ ಒಂದು ಜನ ತೀರಾ ಏನಪ್ಪಾ ಅಂತ ಹೇಳಿದ್ರೆ ಮನೆ ಬಾಗ್ಲಿಕ್ ಬರ್ತಾರಲ್ಲ ನಂದು ಒಂದಕ್ಕೋಸ್ಕರನೇ ಈ ಓಲಾ ಉಬರ್ನ ಮತ್ತು ಟೈಮಿಗೆ ಕರೆಕ್ಟಾಗಿ ಬರ್ತಾರಲ್ಲ ಅಲ್ಲಿ ತೋರಿಸುತ್ತೆ ಎರಡು ನಿಮಿಷ ಮೂರು ನಿಮಿಷ ಇನ್ನೊಂದ್ ನಿಮಿಷದಲ್ಲಿ ಅರೈವ್ ಆಗ್ತಾರೆ ಅಂತ ಹಾಗಾಗಿ ಈ ಸ್ಟಾರ್ಟಿಂಗ್ ಕರೆಕ್ಟ್ ಇತ್ತು ಎಲ್ಲವೂ ಹೋಗ್ತಾ ಇತ್ತು ಹೋಗ್ತಾ 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 ಜನ ಹೇಗೆ ಅದಕ್ಕೊಂಥರ ಅದಕ್ಕೆ ಅವಲಂಬನೆ ಮಾಡ್ಕೊಂಡು ಹೋದ್ರು ಅವರು ಅದನ್ನ ಅಡ್ವಾಂಟೇಜ್ ತಗೊಂಡು ಬಿಸ್ನೆಸ್ ರೀತಿಯಲ್ಲಿ ಹೇಗೆ ಬೇಕೋ ಹಾಗೆ ಹಿಗ್ಗಾ ಮುಗ್ಗ ಹಣವನ್ನ ಹಾಕ್ತಾರೆ ಮೂವತ್ತು ರೂಪಾಯಿ ಆಗೋ ಹತ್ರ ನೂರ್ ಇಪ್ಪತ್ತು ನೂರ್ ಮೂವತ್ತು ತಗೊಂಡಿರೋದು ಎಷ್ಟೋ ಉದಾಹರಣೆಗಳಿದ್ದಾವೆ ದಿನಕ್ಕೆ ಸಾವಿರಾರು ಉದಾಹರಣೆ ಸಿಗುತ್ತೆ ಇಲ್ಲಿ ತನಕ ಸಾವಿರಾರ ಅಲ್ಲ ದಿನಕ್ಕೆ ಸಾವಿರಾರು ಉದಾಹರಣೆಗಳನ್ನ ಬೆಂಗಳೂರಲ್ಲಿ ನೋಡ್ಬೋದು ಇದೇ ರೀತಿಯಾಗಿ ಆಟೋ ಸಮಸ್ಯೆ ಏನಿದೆ ಬೆಂಗಳೂರಿನ ಜನಕ್ಕೆ ಒಂಥರ ದೊಡ್ಡ ತಲೆನೋವು ಓಲಾ ಊಬರ್ ಅವ್ರದ್ದು ಈ ರೀತಿ ಹಣೆ ಬರಾದ್ರೆ ನಾರ್ಮಲ್ ಆಟೋ ಓಡಿಸೋರು ಕರ್ದಿದ್ ಕಡೆ ಬರಲ್ಲ ಅವ್ರು ಕರ್ದಿದ್ ಕಡೆ ನಾವು ಹೋಗ್ಬೇಕು ಅನ್ನೋ ಡಿಮ್ಯಾಂಡ್ ಇರುತ್ತೆ ಬೆಳಗ್ಗೆ ಇನ್ನು ಐದು ಗಂಟೆ ಆಗಿರಲ್ಲ ಸಂಜೆ ಟೈಮು ಅಷ್ಟೊತ್ತಿಗೆ ಡಬಲ್ ಡಬಲ್ ಮೀಟರ್ ಕೊಡಿ ಅಂತ ಅವ್ರು ಕೇಳ್ತಾರೆ ಇದೆಲ್ಲ ತಲೆನೋವು ಅಂದ್ಕೊಂಡು ಓಲಾ ಊಬರಿಗೆ ಹೋಗೋಣ ಅಂತ ಜನ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಅವ್ರದ್ದು ಮನೆ ಬಾಗ್ಲಿಗೆ ಬರುತ್ತಲ್ಲ ಅಂತ ಒಂದು ಒಂದು ಬಿಟ್ಟು ಬಿಟ್ರೆ ಉಳಿದಿದ್ ಎಲ್ಲವೂ ಸಮಸ್ಯೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಲೋಕೇಶ್ ನೀಡ್ತಾರೆ ಲೋಕೇಶ್ ತಪ್ಪು ಮಾಡ್ದವರೆಲ್ರು ಹೌದು ನಾವು ಹಣ ಇಸ್ಕೊಳ್ತಾ ಇದೀವಿ ಜಾಸ್ತಿ ಅಂತ ಯಾರು ಒಪ್ಕೊಳ್ಳಲ್ಲ ಅಷ್ಟೆಲ್ಲ ಇದ್ದಿದ್ರೆ ಇಶ್ಯೂನೇ ರೈಸ್ ಆಗ್ತಾ ಇರಲಿಲ್ಲ ಸೊ ಕೊನೆ ಕೊಟ್ಟು ಉತ್ತರವನ್ನ ಕೊಟ್ಟಿಲ್ಲ ಈಗೇನೋ ಹೇಳ್ತಾ ಇದ್ದಾರಂತೆ ನಾಳೆ ಏನಾಗ್ಬೋದು ಲೋಕೇಶ್ ವಿದ್ಯಾ ಈಗ ನೋಟಿಸ್ ಗೆ ಎರಡು ಕಂಪನಿಗಳು ರಿಪ್ಲೈ ಮಾಡಿವೆ ಓಲಾ ಮತ್ತು ಉಬರ್ ಕಂಪನಿಗಳು ರಿಪ್ಲೈ ಮಾಡಿರುವಂತದ್ದು ಆ ರಿಪ್ಲೈ ಅಲ್ಲಿ ಅವರು ಕಳಿಸಿರ್ತಕ್ಕಂಥ ಉತ್ತರದಲ್ಲಿ ಏನಿದೆ ಅಂದ್ರೆ ತಾವು ಯಾವುದೇ ರೀತಿಯಾದಂತ ತಪ್ಪು ಮಾಡ್ತಾ ಇಲ್ಲ ಹೆಚ್ಚುವರಿ ಹಣವನ್ನು ಪಡೆಯುತ್ತಾ ಇಲ್ಲ ಅಂತೇಳಿ ಉತ್ತರದಲ್ಲಿ ಉಲ್ಲೇಖ ಮಾಡಲಾಗಿದೆ ಉಲ್ಲೇಖ ಮಾಡಿದ್ದಾರೆ ಅಂತ ಸಾರಿಗೆ ಇಲಾಖೆಯ ಆಯುಕ್ತರು ಹೇಳ್ತಾ ಇರುವಂತ ಈ ನಿಟ್ಟಿನಲ್ಲಿ ಈ ಉತ್ತರಕ್ಕೆ ಸಾರಿಗೆ ಇಲಾಖೆಯವರು ನೋಟ್ ಅಂದ್ರೆ ರಿಪ್ಲೈ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಲೀಗಲ್ ಟೀಮ್ ಏನಿದೆ ಆ ಲೀಗಲ್ ಟೀಮ್ಗೆ ಅವರು ಕಳಿಸಿರ್ತಕ್ಕಂಥ ಉತ್ತರವನ್ನ ಕಳಿಸಿದರೆ ಈ ಹಿಂದೆ ಓಲಾ ಉಬರ್ ಕಂಪ್ನಿಯವರು ಕೋರ್ಟ್ ನಿಂದ ಸ್ಟೇ ತಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸ್ಟೇ ತಂದಿರೋ ಕಾರಣದಿಂದಾಗಿ ಅವರ ವಿರುದ್ಧ ಯಾವ ರೀತಿಯಾದಂಥ ಕ್ರಮವನ್ನು ಜರುಗಿಸಬಹುದು ಕಾನೂನು ಮುಖಾಂತರವಾಗಿ ಯಾವೆಲ್ಲಾ ರೀತಿಯ ಕ್ರಮಗಳನ್ನು ಜರುಗಿಸಲಿಕ್ಕೆ ಸಾಧ್ಯ ಇದೆ ಅಂತೇಳಿ ಲೀಗಲ್ ಟೀಮ್ ಜೊತೆ ಚರ್ಚೆ ಮಾಡ್ತಾ ಚರ್ಚೆ ಮಾಡಿದ ನಂತರ ನಾಳೆ ಸಂಜೆ ಒಳಗಡೆ ಒಂದು ತೀರ್ಮಾನಕ್ಕೆ ಸಾರಿಗೆ ಇಲಾಖೆ ಬರಲಿದೆ ಅಂತ ಹೇಳಲಾಗ್ತಾ ಇದೆ ನಾಳೆ ಸಂಜೆ ಒಳಗಡೆ ಓಲಾ ಊಬರ್ ಆಟೋ ಟ್ಯಾಕ್ಸಿ ಬ್ಯಾನ್ ಆಗುತ್ತಾ ಎನ್ನುವಂಥ ಒಂದು ಅನುಮಾನ ಕಾಡ್ತಾ ಹೋಗ್ತಾ ಇದೆ ಯಾಕೆ ಅಂತಂದ್ರೆ ಲೀಗಲ್ ಟೀಮು ಈಗಾಗಲೇ ಕೂಲಂಕುಶವಾಗಿ ಚರ್ಚೆ ಮಾಡ್ತಾ ಇರುವಂಥದ್ದು ಈ ಹಿಂದೆ ಅವರು ಯಾವ ವಿಚಾರಕ್ಕೆ ಸ್ಟೇ ತಂದ್ರೆ ನಮ್ಮ ಮೇಲೆ ಯಾವುದೇ ರೀತಿಯಾದ ಕ್ರಮ ಜರುಗಿಸಬಾರ್ದು ಅಂತ ಹೇಳಿ ಓಲಾ ಉಬರ್ ಅವರು ಸ್ಟೇ ತಂದಿದ್ರು ಅಂತ ಹೇಳ್ತಾ ಇರುವಂತದ್ದು ಹೀಗಾಗಿ ನಾಳೆ ಸಾರಿಗೆ ಇಲಾಖೆ ಯಾವ ರೀತಿಯಾದಂತ ಕ್ರಮವನ್ನ ಜರುಗಿಸ್ತೋ ಕಾದ್ ನೋಡ್ಬೇಕಾಗಿದೆ ಸದ್ಯಕ್ಕೆ ದುಪ್ಪಟ್ಟು ಹಣ ವಸೂಲಿ ಮಾಡ್ತಾ ಇಲ್ಲ ಅಂತೇಳಿ ಅವರು ಉತ್ತರವನ್ನು ನೀಡಿದ್ದಾರೆ ವಿದ್ಯಾ ಧನ್ಯವಾದ ಲೋಕೇಶ್ ತಮ್ಮ ಮಾಹಿತಿಗೆ